ನಮಸ್ಕಾರ ವೀಕ್ಷಕರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಏನಪ್ಪ ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ 2022 IPL ನಲ್ಲಿ ಇವತ್ತು ನಿನ್ನೆ ನಡೆದಂಥ ಪಂದ್ಯ, RCB ಮತ್ತು ಲಕ್ನೋ ನಡುವಿನ ಒಂದು ಅದ್ಭುತವಾದಂಥ ಪಂದ್ಯದಲ್ಲಿ ಒಂದು ಗೆದ್ದಿದ್ದಾರೆ ಸ್ನೇಹಿತರೆ ನಮ್ಮ RCB ತಂಡ. ಇವಾಗ ನೀವೇನಂತೀರ, ನಮ್ಮ RCB ತಂಡ ಫೈನಲ್ ಗೆಲ್ಲುತ್ತಾ ಅಥವಾ ಗೆಲ್ಲಲ್ಲ ಕಮೆಂಟ್ ಮಾಡಿ ಸ್ನೇಹಿತರೆ. ಇವತ್ತಿನ ವಿಷಯ ಏನಪ್ಪ ಅಂದರೆ ನಮ್ಮ ವಿರಾಟ್ ಕೊಹ್ಲಿ, ರಜತ್ ಪಟಿದರ್ ಬಗ್ಗೆ ಮತ್ತು RCB ತಂಡದ ಬಗ್ಗೆ ಏನು ಹೇಳಿದ್ದಾರೆ ಎಂಬುದು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ, ಹಾಗೆ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಬಿಡ್ತಾಯಿರ್ತೀವಿ, ಲೈಕ್ ಕೊಡೋದಂತೂ ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, 2022 IPL ನಲ್ಲಿ ವಿರಾಟ್ ಕೊಹ್ಲಿ ಅವರು ಇವಾಗ ರಜತ್ ಪಟಿದರ್ ಸಖತ್ತಾಗಿ ಹೊಗಳಿದ್ದಾರೆ ಸ್ನೇಹಿತರೆ. ಇವಾಗ ರಜತ್ ಪಟಿದರ್ ದಾಖಲೆಯನ್ನೇ ಮಾಡಿದ್ದಾರೆ ಈ ಪಂದ್ಯದಲ್ಲಿ. ನಾವು ಗೆಲ್ಲೋಕ್ಕೆ ಇವರೇ ಕಾರಣ. ಯಾಕಂದರೆ ಇಲ್ಲಿ 54 ಎಸೆತದಲ್ಲಿ 112 ರನ್ ಮಾಡುವ ಮುಖಾಂತರ RCBಗೆ ದೊಡ್ಡ ಆಟಗಾರರೆನಿಸಿದ್ದಾರೆ ಇವತ್ತು ರಜತ್ ಪಟಿದರ್ ಅವರು. ಏನು ಯಾರಪ್ಪ ಅಂದರೆ ದಿನೇಶ್ ಕಾರ್ತಿಕ್ ಒಂದು ಪಾರ್ಟ್ನರ್ಶಿಪ್, ಅವರ ಪಾರ್ಟ್ನರ್ಶಿಪ್ ನೋಡಿದರೆ ಸ್ನೇಹಿತರೆ 41 ಎಸೆತದಲ್ಲಿ 92 ರನ್, ಬರೋಬ್ಬರಿ 92 ರನ್ ಮಾಡಿದರು. ಇವಾಗ ನಮ್ಮ ರಜತ್ ಪಟಿದರ್ ಅವರು ಅದ್ಭುತವಾದಂಥ ಒಂದು ಆಟ ನೋಡಿ ಎಲ್ಲರೂ ಫಿದಾ ಆಗಿದ್ದಾರೆ ಸ್ನೇಹಿತರೆ. ಈ ರೀತಿ ಆಡ್ತಾರೆ ರಜತ್ ಪಟಿದರ್, ಈ ಹಿಂದೆ ಒಟ್ಟು ಆಡಿರಲಿಲ್ಲ ಸ್ನೇಹಿತರೆ, ಇವತ್ತು ಆಡಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಹೇಳಿದ್ದೇನಪ್ಪ ಅಂದರೆ ನಮ್ಮ ರಜತ್ ಪಟಿದರ್ ಅವರು ಇವತ್ತು ಶತಕ ಹೊಡೆಯೋಕ್ಕೆ ಒಂದು ಅದ್ಭುತವಾದಂಥ ಪ್ಲ್ಯಾನ್ ಪ್ರಕಾರ ಹೇಳಿದ್ದಿದ್ರು. ನಾವು ಎಲ್ಲರೂ ಔಟ್ ಆದಾಗ ಈ ಆಟಗಾರ, ಹೊಸ ಆಟಗಾರ ನಿಂತು RCB ತಂಡಕ್ಕೆ ಒಂದು ಕೊಡುಗೆ ಕೊಟ್ಟಿದ್ದಾನೆ. ಹಾಗೆಯೇ ಅದ್ಭುತವಾದಂಥ ಬ್ಯಾಟಿಂಗ್ ಶೈಲಿ ಇವನಲ್ಲಿದೆ. ಇವನು ಮುಂದೆ ಇಂಡಿಯನ್ ಟೀಮಿಗೂ ಕೂಡ ಒಂದು ಸೆಲೆಕ್ಟ್ ಆಗ್ತಾನೆ ಎನ್ನುವ ಹಾಗೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಒಳ್ಳೆ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ. ದೊಡ್ಡ ಆಟಗಾರರಾಗಿ ಹೊರಹೊಮ್ಮುತ್ತಾನೆ ರಜತ್ ಪಟ್ಟಿದ್ದಾರೆ ಎನ್ನುವ ಹಾಗೆ ಸ್ನೇಹಿತರೆ. ನಮ್ಮ RCB ತಂಡದಲ್ಲಿ ವಿರಾಟ್ ಕೊಹ್ಲಿ ಕೂಡ ನಮ್ಮ ಏನಪ್ಪ RCB ತಂಡದ ಬಗ್ಗೆ ಹೇಳಿದ್ದಾರೆ ಅಂದರೆ ನಮ್ಮ RCB ತಂಡದಲ್ಲಿ ಒಳ್ಳೆ ಒಳ್ಳೆ ಆಟಗಾರರಿದ್ದಾರೆ. ಅದೇ ಕಾರಣಕ್ಕಾಗಿ ನಾವು ಇವತ್ತು ಗೆದ್ದರೆ ಒಂದು ಹೊಸರಂಗ ಒಂದು ಸಾಲಿಡ್ ಆಗಿ ಫೀಲ್ಡಿಂಗ್ ಮಾಡಿದ್ರು, ಹಾಗೆ ಹರ್ಷಲ್ ಪಟೇಲ್ ಸಾಲಿಡ್ ಆಗಿ ಬಾಲಿಂಗ್ ಮಾಡಿದ್ರು, ಮತ್ತು ಹೆಸಲ್ ಹೋಗ್ಬಿಟ್ಟು ಬಾಲಿಂಗ್ ಮಾಡಿದ್ರು, ರಜತ್ ಪಟಿದಾರ್ ಬಾಲಿಂಗ್ ಒಂದು ಬ್ಯಾಟಿಂಗ್ ಮಾಡಿದ್ರು, ಹಾಗೆಯೇ ಮತ್ತೊಬ್ಬ ಆಟಗಾರರು ಯಾರಪ್ಪ ಅಂದರೆ ಬಾಲಿಂಗ್ನಲ್ಲಿ ಮಿಸ್ಟರ್ ಸಿರಾಜ್ ಕೂಡ ಒಂದು ಅತ್ಯುತ್ತಮವಾದಂಥ ಬಾಲಿಂಗ್ ಮಾಡಿದ್ರು. ಇವೆಲ್ಲರ ನೆರವಿನಿಂದ ನಮ್ಮ RCB ತಂಡ ಇವತ್ತು ಗೆದ್ದಿತ್ತು. ನಾವು ಸೆಮಿಫೈನಲ್ಗೆ ಹೋಗಿದ್ದೀವಿ. ಇದು 22 ಪಂದ್ಯ, ಈ ಪಂದ್ಯ ನಾವೇ ಗೆಲ್ತೀವಿ, ಕಪ್ ಗೆಲ್ಲೋದಂತೂ ಗ್ಯಾರಂಟಿ ಎಂದಿದ್ದಾರೆ ವಿರಾಟ್ ಕೊಹ್ಲಿ. ನೀವೇನಂತೀರ ಕಮೆಂಟ್ ಮಾಡಿ. ಸಾಧ್ಯವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಆರಾಮಾಗಿರಿ ಸ್ನೇಹಿತರೆ.